ಹಾಯ್ ನಮಸ್ತೆ, ನಾನಂದ್ರೆ ನೀವು ನೋಡ್ತಾ ಇದ್ದೀರಾ ನಮ್ಮದು ಏ ನಮ್ಮ ಇಷ್ಟ. ಸ್ನೇಹಿತರೆ, ನನ್ನ ಮುಂದೆ ಟಾಟಾ ಪಂಚ್ ಇ ವಿ ಇದೆ. ತುಂಬ ಜನರಿಗೆ ಈ ಒಂದು ವೆಹಿಕಲ್ನ ಪರ್ಚೇಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಅನ್ನೋದು ಇರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದಕ್ಕಾಗಿ ನಮ್ಮ ಜೊತೆ ಇರ್ತಕ್ಕಂಥವರು ಸೊ ಕುಶಾಲ್ ಕುಮಾರ್ ಅಂತ, ಸೊ ಈ ಒಂದು ಟಾಟಾ ಶೋರೂಮ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವರು. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಕುಶಾಲ್ ಅಂತ. ಸರ್ ನಿಮ್ಮ ಶೋರೂಮ್ ಡೀಟೇಲ್ಸ್ ಸ್ವಲ್ಪ ಹೇಳಿ ಸರ್. ಕಾವೇರಿ ಟಾಟಾ ಶೋರೂಮ್ ಅಂತ, ನಮ್ಮದು ದೇವನಹಳ್ಳಿಯಲ್ಲಿರೋಂಥದ್ದು. ಸೊ NH ನ್ಯಾಷನಲ್ ಹೈವೇ ಅಲ್ಲಿ ಬರುತ್ತೆ ನಿಮಗೆ, ಸರ್ವಿಸ್ ರೋಡಲ್ಲೇ. ಓಕೆ, ವೀಕಲ್ಲಿ ಎಲ್ಲ ದಿನ ಓಪನ್ ಇರುತ್ತಾ ಸರ್? ಎಲ್ಲ ಕಂಪ್ಲೀಟ್ 7 ಡೇಸ್ ಓಪನ್ ಇರುತ್ತೆ, ಕಂಪ್ಲೀಟ್ ಫುಲ್ ಮಂತ್ ಓಪನ್ ಇರುತ್ತೆ ಸರ್. ಓಕೆ ಸರ್, ಓಕೆ. ಈಗ ನಮ್ಮ ಮುಂದೆ ಟಾಟಾ ಪಂಚ್ ಇ ವಿ ಇದೆ. ಹಾಂ ಸರ್. ಹೌದಾ? ಸೊ ಈ ಒಂದು ವೆಹಿಕಲ್ ಬಗ್ಗೆ ಸ್ವಲ್ಪ ಹೇಳಿ ಸರ್, ಡೈಮೆನ್ಷನ್ ಯಾವ ಥರ ಏನು ಅಂತ. ಸರಿ, ಇಲ್ಲಿ ನೋಡ್ತಿರೋಂಥದ್ದು ಬಂದು ಪಂಚ್ ಇ ವಿ. ಸೊ ಇದರಲ್ಲಿ ನಿಮಗೆ ಡೈಮೆನ್ಷನ್ ಬಂದು ಲೆಂತ್ 3857 ಲೆಂತ್ ಬರುತ್ತೆ ನಿಮಗೆ, ವಿಡ್ತ್ ಬಂದು 1742 ವಿಡ್ತ್ ಬರುತ್ತೆ MM. ಸೊ ಹೈಟ್ ಬಂದು 1633 MM ಹೈಟ್ ಬರುತ್ತೆ ನಿಮಗೆ. ಓಕೆ ಸರ್, ಇದು ಲಾಂಚ್ ಆಗಿದ್ದು ಈ ವರ್ಷ ಅಲ್ವಾ? ಹೌದು ಸರ್, ಇದೇ ವರ್ಷ 2024 ಲಾಂಚ್ ಆಗಿದೆ. ಎಷ್ಟು ಕಲರಲ್ಲಿ ಅವೈಲೇಬಲ್ ಇದೆ ಸರ್? ಸರ್ ಟೋಟಲ್ ಇದರಲ್ಲಿ 5 ಕಲರ್ ಬರುತ್ತೆ. ಸೊ ನೀವು ನೋಡ್ತಿರೋಂಥದ್ದು ರೆಡ್, ಇದು ಬಿಟ್ಟು ನಿಮಗೆ ಆಕ್ಸೈಡ್ ಬರುತ್ತೆ, ನಂತರ ಡಿಟೋನಾ ಗ್ರೇ ಬರುತ್ತೆ, ಸಿ ವೀಡ್ ಅಂತ ಹೇಳ್ಬಿಟ್ಟು ಬರುತ್ತೆ, ನಂತರ ನಿಮಗೆ ವೈಟ್ ಬರುತ್ತೆ, ಪ್ರೆಷರ್ ವೈಟ್. ಓಕೆ ಸರ್. ಸರ್ ಈಗ ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ವಾ? ಹೌದು ಸರ್, ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್. ನಿಮಗೆ ಸ್ಪೆಷಲ್ ಆಗಿ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರೋಂಥದ್ದು, Active.EV ಅಂತ ಹೇಳ್ತಾರೆ, Active.EV ಆರ್ಕಿಟೆಕ್ಚರ್ ಮೇಲೆ ಬಿಲ್ಡ್ ಆಗಿರೋಂಥದ್ದು. ಇದರಲ್ಲಿ ಮೋಟ್ರು ಯಾವುದು ಸರ್? ಸರ್ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನೈಸ್ ಮೋಟರ್ ಅಂತ ಕರೀತಾರೆ. ಸೊ ಇದರ ಮೋಟರ್ ಪವರ್ ಬಂದು ನಿಮಗೆ 90 kW ಪವರ್ ಬರುತ್ತೆ, ಜನರೇಟ್ ಆಗುತ್ತೆ. ಹೈಯೆಸ್ಟ್ ಟಾರ್ಕ್ ಬಂದು 190 NM ಟಾರ್ಕ್ ಇದೆ ಸರ್. ಓಕೆ, ಈಗ ನಾವು ಚಾರ್ಜ್ ಆಗಬೇಕಾದ್ರೆ ಎಷ್ಟೊತ್ತಾಗಬೇಕು ಸರ್? ಸರ್ ಇದು ನಿಮಗೆ ಲಾಂಗ್ ರೇಂಜ್ ಆಗಿರೋದ್ರಿಂದ ಇದರಲ್ಲಿ 3 ಥರ ಬರುತ್ತೆ ಚಾರ್ಜರು. ಸೊ ಒಂದು 3.3 kW ಅಂತ ಬರುತ್ತೆ, ಸೊ 7.2 kW ಅಂತ ಬರುತ್ತೆ. ಇನ್ನೊಂದು ಮೂರನೇದು ಬಂದು ನಿಮಗೆ DC ಚಾರ್ಜರ್ ಬರುತ್ತೆ. ಮನೇಲಿ ಹಾಕೋಂಥದ್ದು 2 ಆಪ್ಷನ್ ಕೊಡ್ತಾರೆ. 3.3 ಬಂದು ನಿಮಗೆ ಮನೇಲಿ 14.5 hours ಆಗುತ್ತೆ, ಅದೇ ನಿಮಗೆ 7.2 kW ಆದರೆ 6 hoursಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಅದೇ ನಿಮಗೆ ಹೊರಗಡೆ DC ಚಾರ್ಜಿಂಗ್ ಆಗ್ತದೆ ಅಂದರೆ 10-80% ನಿಮಗೆ 56 minutes ಒಳಗಡೆ ಆಗೋಗುತ್ತೆ. ಓಕೆ, ಈಗ ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಇದು ಕಂಪನಿ ಕ್ಲೇಮ್ ಬಂದು 421 kilometers ಇದೆ ಒಂದು ಫುಲ್ ಚಾರ್ಜ್ಗೆ. ಹಾಂ ಸರ್. ಸೊ 421. ಹೌದು ಸರ್. ಸೊ ನಾವು ಆರಾಮಾಗಿ ಲಾಂಗ್ ರೈಡ್ ಹೋಗಬೇಕು ಅಂತಂದರೆ ತೊಗೊಂಡು ಹೋಗ್ಬೋದು, ಆರಾಮಾಗಿ ತೊಗೊಂಡು ಹೋಗ್ಬೋದು. ಹಾಗಾದರೆ ಇದು ಬಿಟ್ಟು ಇನ್ನೇನು ಸರ್ ಇದು ಗಾಡಿಯ ಒಂದು ಫೀಚರ್ಸ್, ಎಷ್ಟು ಏರ್ ಬ್ಯಾಗ್ ಇದೆ ಇದು? ಸರ್ ಇದು ಬಂದು ನಿಮಗೆ ಸೇಫ್ಟಿ ವೈಸ್ ಅಲ್ಲಿ 5-star ಗ್ಲೋಬಲ್ ಎಂಕ 5-star ರೇಟೆಡ್ ಇದೆ. 5-star? ಹೌದು ಸರ್. ಪ್ಲಸ್ ನಿಮಗೆ 6 airbags ಬರುತ್ತೆ. ಸೇಫ್ಟಿ ವೈಸ್ ಅಲ್ಲಿ ಯಾವುದೇ ಕಾಂಪ್ರಮೈಸ್. ಆಕ್ಚುಲಿ ಟಾಟಾ ಅಂದಿದ ತಕ್ಷಣ ಫಸ್ಟ್ ಮೈಂಡ್ ಬರ್ತಕ್ಕಂಥದ್ದೇ ಸೇಫ್ಟಿ ರೇಟಿಂಗ್ ಅಲ್ವಾ? ಹೌದು ಸರ್, ನಿಜ. ಇದು ಎನ್ಕ್ಯಾಪ್ ರೇಟಿಂಗ್ ಅಲ್ಲಿ 5-star ಇದೆ, 5-star ರೇಟೆಡ್ ಇದೆ ಸರ್. ಸೊ ಇದು ನೆಕ್ಸನ್ ಆಗಿರ್ಬೋದು, ಆಲ್ಟ್ರೋಸ್ ಆಗಿರ್ಬೋದು, ಜೊತೆಗೆ ಇವಿ ಪಂಚ್ ಕೂಡ. ಹೌದು. ಸೊ 5-star ರೇಟಿಂಗ್ ಇದೆ. ಸೊ ಇದನ್ನ ಬಿಟ್ಟು ಏನು ಸರ್ ಈ ನಿಮ್ಮ ವೆಹಿಕಲ್ನ ಒಂದು ಸ್ಪೆಷಾಲಿಟಿ? ಸರ್ ನಮ್ಮ ವೆಹಿಕಲ್ ಸ್ಪೆಷಾಲಿಟಿ ಏನು ಅಂದರೆ ನಿಮಗೆ ಫ್ರಂಟ್ ವ್ಯೂ ಬಂತು ಅಂದರೆ ನಿಮಗೆ ಫ್ರಂಟ್ ಸ್ಕಿಡ್ ಬ್ಲೇಡ್ ಬರುತ್ತೆ, ನಂತರ ನಿಮಗೆ ಟಾಟಾ ಲೋಗೋ ಬರುತ್ತೆ ವಿತ್ ಚಾರ್ಜಿಂಗ್ ಫ್ರಂಟ್ ಚಾರ್ಜರ್ ಬರುತ್ತೆ. ಇಲ್ಲೇ ಚಾರ್ಜ್ ಹಾಕೋದು? ಹಾಂ, ಫ್ರಂಟಲ್ಲೇ ಚಾರ್ಜಿಂಗ್ ಹಾಕೋಂಥದ್ದು. ಫ್ರಂಟಲ್ಲಿ ಬಂದರೆ ನಿಮಗೆ ಕನೆಕ್ಟೆಡ್ LED DRLs ವಿತ್ ಸೈಡ್ ಇಂಡಿಕೇಟರ್ಸ್ ಬರುತ್ತೆ, 10 indicators. ಮತ್ತು ನಿಮಗೆ ಈ ಸೈಡ್ ಬಂತು ಅಂದರೆ ನಿಮಗೆ ಬೈ ಫಂಕ್ಷನಲ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ ವಿತ್ ಫಾಗ್ ಲ್ಯಾಂಪ್ಸ್ ಬರುತ್ತೆ, ಕಾರ್ನರಿಂಗ್ ಫಂಕ್ಷನ್ ಇರುತ್ತೆ, ಏರೋ ಡೈಮೆನ್ಷನ್ಗೋಸ್ಕರ ಗ್ಯಾಪ್ ಕೊಟ್ಟಿರ್ತಾರೆ. ಓಕೆ ಸರ್. ಇದು ನಂತರ ನಿಮಗೆ ಫ್ರಂಟ್ ಗ್ರಿಲ್ಸ್ ವಿತ್ ಫ್ರಂಟ್ ಕ್ಯಾಮ್ರಾನು ಬಂದಿದೆ. ಕ್ಯಾಮ್ರಾ ಇದೆ? ಹೌದು ಸರ್, ಫ್ರಂಟ್ ಕ್ಯಾಮ್ರಾ ಇದೆ. ಸೈಡ್ ಪ್ರೊಫೈಲ್ ನೋಡಿದ್ರೆ ನೀವು ವೀಲ್ ಆಶ್ ಕ್ಲಾಡಿಂಗ್ ಬರುತ್ತೆ, ಡಾರ್ಕ್ ಬ್ಲ್ಯಾಕ್. ನಂತರ ನಿಮಗೆ R16 ಡೈಮಂಡ್ ಕಟ್ ಅಲೋವೆಲ್ಸ್ ಬರುತ್ತೆ. ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋಂಗಿದ್ರೆ ನಿಮಗೆ 190 mm ಬರುತ್ತೆ. ನಂತರ ನಿಮಗೆ ವೀಲ್ ಬೇಸ್ ನೋಡಿದ್ರೆ ನಿಮಗೆ 2445 mm ವೀಲ್ ಬೇಸ್ ಬರುತ್ತೆ. ಸೊ ನಿಮಗೆ ಒಳಗಡೆ ಕ್ಯಾಬಿನ್ ಸ್ಪೇಸ್ ಜಾಸ್ತಿ ಇರುತ್ತೆ ನಿಮಗೆ. ಓಕೆ ಸರ್, ಕ್ಯಾಬಿನ್ ನೋಡೋಣ ಮತ್ತೆ. ಹಾಂ ಸರ್, ಬನ್ನಿ ಸರ್. ಸರ್ ಇಂಟೀರಿಯರ್ಸ್ ನೋಡೋಂಗಿದ್ರೆ ನಿಮಗೆ ಲೆದರೈಟ್ ಸೀಟ್ಸ್ ವಿತ್ ವೆಂಟಿಲೇಷನ್ ಬರುತ್ತೆ, ಸೊ ವೆಂಟಿಲೇಷನ್ ಸ್ವಿಚ್ ಇಲ್ಲಿರುತ್ತೆ. ಹೈಟ್ ಅಡ್ಜಸ್ಟೇಬಲ್ ಡ್ರೈವರ್ ಸೀಟ್ ಬರುತ್ತೆ ನಿಮಗೆ. ನಂತರ ನಿಮಗೆ ಒಳಗಡೆ ನೋಡಿದ್ರೆ ಡೋರಿಂದ ಬಂತು ಅಂದರೆ ನಿಮಗೆ ಆಲ್ ಪವರ್ ವಿಂಡೋಸ್ ಬರುತ್ತೆ ವಿತ್ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ORM. ಸೊ ಔಟ್ಸೈಡ್ ಮಿರರ್ ಏನಿದೆಯೋ ಕಂಪ್ಲೀಟ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸರ್ ನಿಮಗೆ ಫ್ರಂಟ್ ಬಂದರೆ ಒಳಗಡೆ ಇಂಟೀರಿಯರು, ಸೊ ನಿಮಗೆ
ಟಿಲ್ಟ್ ಸ್ಟೇರಿಂಗ್ ಬರುತ್ತೆ. ಸೊ ನಿಮ್ಗೆ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು, ಯಾವ ಹೈಟ್ ಬೇಕಲ್ಲ ಅದು ಅಡ್ಜಸ್ಟ್ ಮಾಡ್ಕೊಳ್ಬಹುದು, ನಮ್ಮ ಹೈಟ್ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬಹುದು. ನಂತರ ನಿಮಗೆ ಲೆದರ್ ರ್ಯಾಪಿಡ್ ಸ್ಟೀರಿಂಗ್ ವೀಲ್ ಬರುತ್ತೆ ವಿತ್ ಫ್ಲಾಟ್ ಬಾಟಮ್ ಬರುತ್ತೆ. ನಂತರ ನಿಮಗೆ ಸ್ಟೀರಿಂಗ್ ಮೋಟೆಡ್ ಕಂಟ್ರೋಲ್ಸ್, ಲೆಫ್ಟ್ ಸೈಡ್ ಅಲ್ಲಿ ಇರುವಂತದೆಲ್ಲ ನಿಮಗೆ ಕಂಪ್ಲೀಟ್ಲಿ ಸಿಸ್ಟಮ್ ಇನ್ಫೋಟೈನ್ಮೆಂಟ್ ಕಂಟ್ರೋಲ್, ಲೆಫ್ಟ್ ಸೈಡ್ ಅಲ್ಲಿ ಇದು ಕಂಟ್ರೋಲ್ ಕಂಪ್ಲೀಟ್ಲಿ ಸಿಸ್ಟಮ್ ಕಂಟ್ರೋಲ್ಸ್ ಸರ್. ರೈಟ್ ಸೈಡ್ ಅಲ್ಲಿ ಇರುವಂತದೆಲ್ಲ ಕ್ಲಸ್ಟರ್ ಕಂಟ್ರೋಲ್ ಕಂಟ್ರೋಲ್. ನಂತರ ನಿಮಗೆ ವಿತ್ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ, ಟೂ ಸ್ಪೋಕ್ ಸ್ಟೀರಿಂಗ್ ವೀಲ್ ವಿತ್ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ. ನಂತರ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಲ್ ರಿಸೀವ್ ಮಾಡೋಂಥದ್ದಾಗಿರ್ಬೋದು, ರಿಜೆಕ್ಟ್ ಮಾಡೋಂಥದ್ದಾಗಿರ್ಬೋದು, ಬ್ಲೂಟೂತ್ ಇಂದ ಎಫ್ ಎಮ್ಗೆ, ಎಫ್ ಎಮ್ ಇಂದ ಬ್ಲೂಟೂತ್ಗೆ ಚೇಂಜಸ್ ಮಾಡೋಂಥದ್ದಾಗಿರ್ಬೋದು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಚಾನಲ್ ಚೇಂಜ್ ಮಾಡೋಂಥದ್ದಾಗಿರ್ಬೋದು. ಇದು ಬಂದು ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಇರುತ್ತೆ. ಸೊ ನಿಮಗೆ ಸೊ ಎಕ್ಸಾಂಪಲ್ ಸರ್, ರೇರ್ ಪ್ರೊಫೈಲ್ ಅಂದರೆ ನಿಮಗೆ ಬ್ಯಾಕ್ ಪೋರ್ಷನ್, ಬ್ಯಾಕ್ ಡೋರ್ಸ್ ಕೂಡ ನಿಮಗೆ 90 degree ಡೋರ್ ಓಪನಿಂಗ್ ಇರುತ್ತೆ. ಸೊ ಒಳಗಡೆ ಬಂತು ಅಂದರೆ ಸೊ ಆರಾಮಾಗಿ 3 ಜನ ಆರಾಮಾಗಿ ಕೂತ್ಕೋಬೋದು. ಸೊ ನಿಮಗೆ ಲೆಗ್ ರೂಮು ಚೆನ್ನಾಗಿರುತ್ತೆ. ಸೊ ನಂತರ ನೀವು ಬನ್ನಿ ಸರ್, ಒಳಗಡೆ ಕೂತ್ಕೊಳ್ಳಿ, ಆರಾಮಾಗಿ 3 ಜನ ಕೂತ್ಕೋಬೋದಲ್ಲ. ನಂತರ ನಿಮಗೆ ಸೆಂಟರಲ್ಲಿ ಫ್ಲ್ಯಾಟ್ ಬಾಟಮ್ ಇರೋದ್ರಿಂದ ಫ್ಲ್ಯಾಟ್ ಫ್ಲೋರ್ ಇದೆ. ಸೊ ಅದರಿಂದ ನಿಮಗೆ ಸೆಂಟರಲ್ಲಿ ಕೂತಿರೋರು ಆರಾಮಾಗಿ ಕೂತ್ಕೋಬೋದು. ಸೊ ಇನ್ ಕೇಸ್ ಏನೋ ಸೆಂಟರಲ್ಲಿ ಹಂಪ್ ಇದ್ದಿದ್ರೆ ಸೊ ಕಾಲು ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಬೇಕಾಗುತ್ತೆ. ಸೊ ಇದು ಫ್ಲ್ಯಾಟ್ ಬಾಟ್ ಫ್ಲ್ಯಾಟ್ ಫ್ಲೋರ್ ಇರೋದ್ರಿಂದ ಆರಾಮಾಗಿ 3 ಜನ ಕೂತ್ಕೋಬೋದು. ಓಕೆ ಸರ್, ರೇರ್ ಪ್ರೊಫೈಲ್ ಬಂದರೆ ನಿಮಗೆ ರೇರ್ ಸ್ಕಿಡ್ ಪ್ಲೇಟ್ ಬರುತ್ತೆ ವಿತ್ ಸೆನ್ಸರ್ಸ್, ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆಮೇಲೆ ನಿಮಗೆ ಮೇಲೆಗಡೆ ಟಾಟಾ ಲೋಗೋ ಬರುತ್ತೆ. ನಂತರ ನಿಮಗೆ ವೈಪರು, ವಾಷರು, ಡಿಫಾಗರ್. ಸೊ ಡಿಫಾಗರ್ ಬಂದು ನಿಮಗೆ ಫಾಗಿ ಕಂಡೀಷನಲ್ಸ್ ಹೆಲ್ಪ್ ಆಗುತ್ತೆ. ಸೊ ರೈನಿ ಸೀಸನಲ್ಲಿ ನಿಮಗೆ ವೈಪರ್ ಯೂಸ್ ಆಗುತ್ತೆ. ನಂತರ ನಿಮಗೆ ರೇರ್ ಸ್ಪಾಯ್ಲರ್ ವಿತ್ ಟಾಪ್ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ನಂತರ ನಿಮಗೆ ಶಾರ್ಕ್ ಫಿನ್ ಆ್ಯಂಟನ ಬರುತ್ತೆ, ಟ್ರೈಯಾರು ಎಲ್ ಇ ಡಿ ಟ್ರೈಯಾರು ಟೈಲ್ ಗೇಟ್ ಬರುತ್ತೆ. ಈಗ ರೇರ್ ಬಂತು ಅಂದರೆ ಪಿಲ್ಲರ್ ಮೌಂಟೆಡ್ ಡೋರ್ ಹ್ಯಾಂಡಲ್ ಅಂತ ಬರುತ್ತೆ ಇದು. ಸೊ ನಿಮಗೆ ಸ್ಪೋರ್ಟಿ ಲುಕ್, ಲುಕ್ ವೈಸ್ ಸ್ಪೋರ್ಟಿ ಆಗಿರುತ್ತೆ. ಓಕೆ ಸರ್, ಇದು ಪ್ರೈಸ್ ಏನಿದೆ ಸರ್? ಸರ್ ಇದು ನಿಮಗೆ ಸ್ಟಾರ್ಟ್ ಆಗೋಂಥದ್ದು 10,49,000 ಸ್ಟಾರ್ಟ್ ಆಗುತ್ತೆ. ಟಾಪ್ ಎಂಡ್ ಬಂದು ನಿಮಗೆ 15,49,000 ಒಳಗಡೆ ಟಾಪ್ ಎಂಡ್ ಸಿಗುತ್ತೆ. ಓಕೆ ಸರ್, ಈಗ ಇದು ಫೈನಾನ್ಸ್ ಆಪ್ಷನ್ ಅಂತ ಸರ್? ಫೈನಾನ್ಸ್ ಆಪ್ಷನ್ ನಮ್ಮಲ್ಲಿ ಎಲ್ಲ ಬ್ಯಾಂಕ್ಗಳು ಟೈ ಅಪ್ ಇದೆ. ಸೊ ನಿಮಗೆ ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಪ್ರೊಫೈಲ್ ಮೇಲೆ ಯಾವುದೇ ಬ್ಯಾಂಕಲ್ಲೂ ನಮಗೆ ಲೋನ್ ಆಗುತ್ತೆ. ಈಗ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್? ಮಿನಿಮಮ್ ಅಂದರೆ ನಿಮಗೆ 1 to 1.5 lakh ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. 1 lakh ಸ್ಟಾರ್ಟ್ ಆಗ್ಬೋದು ಸರ್. 7 years 5 years ಸರ್? ಮ್ಯಾಕ್ಸಿಮಮ್ ನಿಮಗೆ 7 years ವರೆಗೂ ಟೆನ್ಯೂರ್ ಇರುತ್ತೆ. ಸರ್ ಇದಕ್ಕೇನು 100% ಅಂತ ಫಂಡಿಂಗ್ ಅಂತ ಏನಿಲ್ವಾ ಸರ್? ಅಕಾರ್ಡಿಂಗ್ ಟು ನಿಮ್ಮ ಪ್ರೊಫೈಲ್ ಮೇಲೆ 100% ಲೋನ್ ಆದ್ರೂ ಆಗುತ್ತೆ ಸರ್. ಮೇನ್ ಸಿಬಿಲ್ ಚೆನ್ನಾಗಿ, ಸಿಬಿಲ್ ಚೆನ್ನಾಗಿರಬೇಕು, ಪ್ಲಸ್ ಪ್ರೊಫೈಲ್ ಕರೆಕ್ಟ್ ಆಯಿತು ಅಂದರೆ 100% ವರೆಗೂ ಲೋನ್ ಆಗುತ್ತೆ ಸರ್. ಓಕೆ ಸರ್, ಇಷ್ಟೊತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು.